ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ SSLC ಅಂತರ್ಜಾಲ ಪೂರ್ವ ಸಿದ್ಧತಾ ಪರೀಕ್ಷೆ 1 ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಉಪನಿರ್ದೇಶಕರ ಕಚೇರಿ ಹಾಸನ ಹಾಗೂ ಕನ್ನಡ ದೀವಿಗೆ ಸಹಯೋಗದಲ್ಲಿ ನಡೆಸಲಾದಂತಹ ಈ ಒಂದು ಎಕ್ಸಾಮ್ನ ಮಾದರಿ ಉತ್ತರಗಳು ಅನ್ನುವಂಥದ್ದು ಈಗಾಗಲೇ ಹೊರಗಡೆ ಬಂದಿದೆ. ಸೊ ಹಾಗಾಗಿ ಈ ವಿಡಿಯೋ ಅನ್ನುವಂಥದ್ದು ಬಹಳ ಉಪಯುಕ್ತವಾದಂಥ ಮಾಹಿತಿ, ಪ್ರಥಮ ಭಾಷೆ ಕನ್ನಡ. ಸೊ ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಗಮನಿಸಿ ಈ ವಿಡಿಯೋದ ಕೊನೆಯಲ್ಲಿ ಈ PDF ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಸಹ ನಾನು ನಿಮಗೆ ತಿಳಿಸ್ತೀನಿ ವಿಡಿಯೋದ ಕೊನೆಯಲ್ಲಿ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಗಮನಿಸಿ. ಕೆಲವೊಂದು ಇವು ಎಕ್ಸ್ಪೆಕ್ಟೆಡ್ ಕ್ವಶನ್ಸು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸು. ನೀವೆಲ್ಲ ಮನೆಯಲ್ಲಿದ್ದೀರಿ, ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆಲ್ಲರಿಗೂ ಕೂಡ ಬಹಳನೇ ಉಪಯುಕ್ತ ಆಗುತ್ತೆ. ಸೊ ಹಾಗಾಗಿ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಬಹಳ ಬೇಗ ಸಿಗುತ್ತೆ. ಮೊದಲನೇದಾಗಿ ಕನ್ನಡ ದೀವಿಗೆ ಮತ್ತು ಉಪನಿರ್ದೇಶಕರ ಕಚೇರಿ ಹಾಸನ ಇವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು, ಈ ಕೆಳಗಿನ ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದ್ದು, ಅವುಗಳಲ್ಲಿ ಸೂಕ್ತವಾದಂತಹ ಒಂದು ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಆರಿಸಿ ಬರೀರಿ ಅಂತ ಹೇಳಿ ಒಂದು ಕ್ವಶನ್ಸ್ ಕೊಟ್ಟಿದ್ದರು. ಸೊ ಅದರಲ್ಲಿ ನಿಮಗೆ 4 ಆಪ್ಷನ್ ಇತ್ತು. ಸೊ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ, ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿಯಾನು. ಈ ವಾಕ್ಯದ ಒಂದು ಕ್ರಿಯಾರೂಪ ಬಂದು ಸಂಭವನಾರ್ಥಕ. ಕಾಪು ಈ ಪದದ ಅರ್ಥ ಬಂದು ರಕ್ಷಣೆ ಅನ್ನುವಂಥದ್ದು ಇದರ ಅರ್ಥ. ಹಾಗೆ ನೀವೊಂದು 3 ಕ್ವಶನ್ ಅನ್ನುವಂಥದ್ದನ್ನ ನೋಡೋದಾದರೆ, ಆಮದು, ದಳ್ಳಾಳಿ, ದಿವಾನ, ಈ ಎಲ್ಲ ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ನೋಡೋದಾದರೆ ಪಾರ್ಸಿ ಭಾಷೆ ಅಥವಾ ಪರ್ಷಿಯನ್ ಭಾಷೆ ಅಂತ ನಾವು ಹೇಳ್ತೀವಿ. ಸೊ ಹಾಗೆ ಕೃದಂಥ ಭಾವನಾಮಕ್ಕೆ ಬಹಳ ಮುಖ್ಯವಾದಂಥ ಉದಾಹರಣೆ ಯಾವುದು ಅಂತಂದರೆ ಮಾಟ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನು ನಾವು ಮಿಶ್ರ ವಾಕ್ಯ ಅಂತ ಹೇಳಿ ಕರಿತೀವಿ. ಹಾಗೆ ಆಗಮ ಸಂಧಿಗೆ ಉದಾಹರಣೆ ಇದು, ಅದು ಮನೆಯೊಳಗೆ ಅನ್ನುವಂಥದ್ದು. ಸೊ ವಿದ್ಯಾರ್ಥಿಗಳೇ, ನಿಮಗೆ ಎಕ್ಸಾಮಲ್ಲೂ ಕೂಡ ಇದೇ ರೀತಿ 6 ಪ್ರಶ್ನೆಗಳು ಅನ್ನುವಂಥದ್ದು ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಇರುತ್ತೆ. ಅದರಲ್ಲಿ ಸರಿಯಾದಂತಹ ಉತ್ತರವನ್ನು ನೀವು ಸರಿಯಾದ ಕ್ರಮಾಕ್ಷರದೊಂದಿಗೆ ಆರಿಸಿ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಅನ್ನುವಂಥದ್ದನ್ನ ನೋಡೋದಾದರೆ, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3 ಪದಕ್ಕೆ ಸಂಬಂಧಿಸಿದ ಉತ್ತರವನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಮನೆ ಅನ್ನುವಂಥದ್ದು ಗಮಕ ಸಮಾಸ ಆದರೆ, ನಲ್ಗುದುರೆ ಅನ್ನುವಂಥದ್ದು ಯಾವ ಸಮಾಸ ಅಂತ, ಅದು ಬಂದು ಕರ್ಮಧಾರೆಯ ಸಮಾಸ. ಹಾಗೆ ಮೈಸೂರು ಅಂಕಿತನಾಮ ಅಂಥದ್ದು ಅಂಕಿತನಾಮ. ಹಾಗಾದರೆ ಭೂಮಿ ಅನ್ನುವಂಥದ್ದು ಇದು ರೂಢಿಯಿಂದ ಬಂದಿರೋದು, ಹಾಗಾಗಿ ಇದು ರೂಢನಾಮ ಅಂತ ಅನಿಸಿಕೊಳ್ಳುತ್ತೆ. ಓಕೆನಾ? ಹಾಗೆ ಭಿನ್ನಹ ಅಂತಂದರೆ ವಿಜ್ಞಾಪನೆ, ಬೀಯ ಅಂತಂದರೆ ವ್ಯಯ ಅಂತ ಹೇಳಿ ಅರ್ಥ. ಹಾಗೆ ಕಸ ಕಡ್ಡಿ ಜೋಡು ನುಡಿ, ತುತ್ತ ತುದಿ ಅಂತಂದರೆ ಇದು ದ್ವಿರುಕ್ತಿ ಅಂತ. ಸೊ ಒಟ್ಟು 10 ಪ್ರಶ್ನೆಗಳು, ಮೊದಲ 6 ಪ್ರಶ್ನೆಗಳು ಚೂಸ್ ದಿ ಕರೆಕ್ಟ್ ಆನ್ಸರ್ಸ್, ನೆಕ್ಸ್ಟು 4 ಪ್ರಶ್ನೆಗಳು ಮೊದಲ ಪದಕ್ಕೆ ಸೂಚಿಸಿದಂತೆ 3 ಪದದ ಸಂಬಂಧವನ್ನು ಬರೀರಿ ಅಂತ ಕೇಳಿರ್ತಾರೆ. ಸೊ ಟೋಟಲ್ 10 ಕ್ವಶನ್ಸ್ ಇರುತ್ತೆ ಗ್ರಾಮರಲ್ಲಿ. ಆ 10 ಅಂಕಗಳು ಅನ್ನುವಂಥದ್ದು ಬೇರೆ ಬೇರೆ ರೀತಿಯಾದಂತಹ ಗ್ರಾಮರಿಂದ, ಅಂತಂದರೆ ವ್ಯಾಕರಣಾಂಶಗಳು ಬೇರೆ ಬೇರೆ ವ್ಯಾಕರಣಾಂಶಗಳಿಂದ ಕೇಳಿರ್ತಾರೆ. ಫಾರ್ ಎಕ್ಸಾಂಪಲ್ಗೆ ಸಂಧಿಗಳು, ಸಮಾಸಗಳು, ಹೀಗೆ ಎಲ್ಲದರಿಂದ ಕೇಳಿರ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸಪರೇಟ್ ವಿಡಿಯೋಸ್ ಅನ್ನುವಂಥದ್ದನ್ನೇ ನಾನು ಮಾಡಿದ್ದೀನಿ. ಸೊ ಅದನ್ನು ಕೂಡ ನೀವು ನೋಡಬೇಕು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಸಹ ಇರುತ್ತೆ, ಹಾಗೆ ಹೈ ಕಾರ್ಡಲ್ಲೂ ಕೂಡ ಆ ಒಂದು ವಿಡಿಯೋದ ಲಿಂಕ್ಸ್ ಬರುತ್ತೆ. ಈ ವಿಡಿಯೋ ಆದಮೇಲೆ ಅದನ್ನು ಸಹ ನೋಡಿ. ಹಾಗಾದರೆ ನೆಕ್ಸ್ಟ್ ಮೇನ್ಗೆ ಹೋಗೋದಾದರೆ, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ 7 ಪ್ರಶ್ನೆಗಳಿದ್ದಾವೆ. ಏಷ್ಯಾ ಖಂಡದಲ್ಲಿಯೇ ಮೊದಲ ಬಾರಿಗೆ ಅಥವಾ ಮೊದಲು ಪ್ರಾರಂಭಿಸಿದಂತಹ ಜಲವಿದ್ಯುತ್ ಯೋಜನೆ ಯಾವುದು ಅನ್ನುವಂಥದ್ದನ್ನ ನೋಡೋದಾದರೆ, ಅದು ಬಂದು ಶಿವನ ಸಮುದ್ರದ ಜಲವಿದ್ಯುತ್ ಯೋಜನೆ ಅಂತಕ್ಕಂಥದ್ದು. ಓಕೆನಾ? ನೆಕ್ಸ್ಟ್, ಮನೆ ಮಂಚಮ್ಮ ಇಂದು ಇಲ್ಲಿ ಪೂಜಿತಳಾಗಿದ್ದಾಳೆ, ಅಂದರೆ ಎಲ್ಲಿ ಪೂಜೆ ಮಾಡಿಸ್ಕೋತಾ ಇದ್ದಾಳೆ ಅನ್ನೋದಾದರೆ, ಮನೆ ಮಂಚಮ್ಮ ಇಂದು ಚಾವಣಿ ಇಲ್ಲದ ಗುಡಿಯ ಒಳಗಡೆ ಪೂಜಿತಳಾಗುತ್ತಿದ್ದಾಳೆ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಶಾನುಭೋಗರ ಬ್ರಹ್ಮಾಸ್ತ್ರ ಬಂದು ಕಿರ್ದಿ ಪುಸ್ತಕ ಅನ್ನುವಂಥದ್ದು ಶಾನುಭೋಗರ ಒಂದು ಬ್ರಹ್ಮಾಸ್ತ್ರ. ಹಾಗಾದರೆ ಧರ್ಮಾಧಿಕಾರಣರು ವಟವೃಕ್ಷದ ಸಮೀಪಕ್ಕೆ ಏಕೆ ಬಂದಿದ್ದರು? ಧರ್ಮಾಧಿಕಾರಣರು ವಟವೃಕ್ಷದ ಬಳಿಗೆ ಬಂದಿದ್ದೇನಕ್ಕಪ್ಪ ಅಂದರೆ, ದುಷ್ಟಬುದ್ಧಿ ಹಾಗೂ ಧರ್ಮಬುದ್ಧಿಯ ಒಂದು ನಡುವಿನ ವ್ಯಾಜ್ಯ ಇರುತ್ತೆ. ಸೊ ಅದನ್ನು ಪರಿಹರಿಸೋದಕ್ಕೋಸ್ಕರ ಸಾಕ್ಷಿಯನ್ನು ಕೇಳೋದಕ್ಕೆ ಮರದ ಬಳಿ ಅಂದರೆ ವಟವೃಕ್ಷದ ಬಳಿಗೆ ಇವರು ಬರ್ತಾರೆ ಅನ್ನುವಂಥದ್ದು.
ಹಾಗೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ? ಹಕ್ಕಿ ಅನ್ನುವಂಥದ್ದು ಕಾಲದ ಒಂದು ಸಂಕೇತವಾಗಿದೆ. ಓಕೆನಾ? ಹಾಗೆ ನೆಕ್ಸ್ಟ್ ಕ್ವಶನ್ ಅನ್ನುವಂಥದ್ದನ್ನ ನೋಡೋದಾದ್ರೆ, ಇವೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ವಿದ್ಯಾರ್ಥಿಗಳೇ, ಬಹಳ ಇಂಪಾರ್ಟೆಂಟು, ಹಾಗಾಗಿ ಪೂರ್ತಿಯಾಗಿ ಗಮನಿಸಿ. ಸೊ ವಿಡಿಯೋದ ಕೊನೆಯಲ್ಲಿ ನಾನು ಇದನ್ನು ನೀವು PDF ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ವಿಡಿಯೋದ ಒಂದು ಕೊನೆಯಲ್ಲಿ ನಾನು ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ? ಕವಿಯು ನೋಡಿದಂತಹ ಅಡಕೆಯ ತೋಟ ಬನದ ಅಂಚಿನಲ್ಲಿದೆ. ಪುಟ್ಟಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಪುಟ್ಟಿಯ ಅಮ್ಮ ಗುಡಿಸಿಲಿನ ಒಳಗಡೆ ಮಲಗಿದ್ದಾಳೆ. ಹಾಗೆ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು. ಸುಮಾರು 10 ಪ್ರಶ್ನೆಗಳು, 20 ಅಂಕಗಳು ಬರುತ್ತೆ. 2 marks ಕ್ವಶನ್ಸು ಈಚ್ ಕ್ವಶನ್ಸ್. ಇಟ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು. ಸೊ ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿರ್ಜೀವವಾಗಿರುವಂತಹ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದು ಏನು? ಸೊ ಇದು ಆ ಲೆಸನ್ನಿಂದ ಬರುತ್ತೆ. ಇದು ನಿರ್ಜೀವವಾಗಿರ್ತಕ್ಕಂತಹ ಮಗುವನ್ನು ನೋಡಿ ಮುದುಕಿಯು, ಇಷ್ಟು ವರ್ಷಗಳಿಂದಲೂ ಕೂಡ ಅಂಬಲಿಸಿ ಹುಟ್ಟಿದ ಮಗುವು ಕೊನೆಗೂ ದಕ್ಕಲಿಲ್ವಲ್ಲ, ಯುದ್ಧವಿಲ್ಲದೆ ಹೋಗಿದ್ದಿದ್ರೆ ನನ್ನ ಮಗನನ್ನು ಹೇಗಾದರೂ ಮಾಡಿ ಬದುಕಿಸ್ಕೊಳ್ತಿದ್ದೇವಲ್ಲ ದೇವರೇ, ಈ ಮನುಷ್ಯರಿಗೆ ಎಂತಹ ಬುದ್ಧಿಯನ್ನು ಕೊಡ್ತೀಯಪ್ಪ ಎಂದು ನಿರಾಶೆಯಿಂದ ಹೇಳ್ತಾಳೆ. ಅಂದರೆ ಯುದ್ಧ ಮಾಡ್ತಕ್ಕಂಥದ್ದು ಅವರಿಗೆ ಇಷ್ಟ ಇರಲಿಲ್ಲ, ಹಂಗಾಗಿ ಆ ಸಂದರ್ಭದಲ್ಲಿ ಬಂದಂತಹ ಒಂದು ಮಾತಿದು. ನೆಕ್ಸ್ಟ್ ಕ್ವಶನ್ ಅನ್ನುವಂಥದ್ದನ್ನ ನೋಡೋದಾದ್ರೆ, ಶಬರಿಯು ರಾಮಲಕ್ಷ್ಮಣರನ್ನ ಉಪಚರಿಸಿದ ರೀತಿಯನ್ನ ವಿವರಿಸಿ. ಶಬರಿಯು ರಾಮಲಕ್ಷ್ಮಣರನ್ನ ಕಂಡು ಬೆರಗಾಗಿ ಹತ್ರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಕ್ಕೆ ಬಿದ್ದು ನಮಸ್ಕರಿಸಿ ಕೈಗೆ ಕಣ್ಣುಗಳಿಂದ ಒತ್ಕೊಳ್ತಾಳೆ. ಜೊತೆಗೆ ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನ ಕೊರಳಿಗೆ ಹಾಕ್ತಾಳೆ, ಸಂತಸ ಪಡ್ತಾಳೆ. ಹಾಗೆ ಜಗದಲ್ಲಿ ಇದರಂತಹ ರುಚಿಯಾದಂತಹ ಹಣ್ಣೇ ಇಲ್ಲ, ನಿಮಗೆಂದು ನಾನು ತಂದಿದ್ದೇನೆ ಎಂದು ಹೇಳುತ್ತಾ ಸವಿಯಾದಂತಹ ಹಣ್ಣುಗಳನ್ನು ರಾಮ ಲಕ್ಷ್ಮಣರಿಗೆ ನೀಡಿ ಉಪಚಾರ ಮಾಡ್ತಾಳೆ. ನೆಕ್ಸ್ಟ್ ಇನ್ನೊಂದು 20th ಕ್ವಶನ್ ಅನ್ನುವಂಥದ್ದನ್ನ ನೋಡೋದಾದ್ರೆ, ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದಂತಹ ಮಾರ್ಪಾಡುಗಳನ್ನು ತಿಳಿಸಿ. ವಿಶ್ವೇಶ್ವರಯ್ಯನವರು ಶಕ 1913 ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಇದು ಅವರ ಮೊದಲ ಒಂದು ಮಾರ್ಪಾಡು. ನೆಕ್ಸ್ಟ್, ಕೈಗಾರಿಕೆಗಳ ಅಭಿವೃದ್ಧಿಗೆ ಪೀಡರ್ ಬ್ಯಾಂಕ್ ಮತ್ತು ಕೈಗಾರಿಕಾ ಹೂಡಿಕೆಗೆ ಅಭಿವೃದ್ಧಿ ನಿಧಿಗಳು ಕೂಡ ರಚನೆ ಮಾಡ್ತಾರೆ, ಅಂದರೆ ರಚಿಸ್ತಾರೆ. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಗೊಂಬರ್ತಾರೆ. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯವನ್ನು ನೀಡಲು ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸ್ತಾರೆ. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಕೂಡ ಅಳೆಯಲಿಕ್ಕೆ ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ಒಂದು ದೃಷ್ಟಿಕೋನವನ್ನು ಕಂಡುಕೊಳ್ತಾರೆ. ಇದು ಹಣಕಾಸು ನೀತಿಯಲ್ಲಿ ಅವರ ಮಾಡಿದಂತಹ ಒಂದು ಮಾರ್ಪಾಡುಗಳು. ಓಕೆನಾ? ನೆಕ್ಸ್ಟ್, 21st ಪ್ರಶ್ನೆ ಅನ್ನುವಂಥದ್ದನ್ನು ನೋಡೋದಾದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದಿದ್ವು? 1900 ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಗುತ್ತೆ. ಹಾಗೆ ಇದು ಭಾರತ ಮಾತ್ರ ಅಲ್ಲ, ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲವಿದ್ಯುತ್ ಯೋಜನೆ. 1907 ವಾಣವಿಲಾಸ ಸಾಗರ ಅನ್ನುವಂತಹ, ಅಥವಾ ಮಾರಿಕಣಿವೆ ಅಂತ ಕೂಡ ಅದನ್ನು ಕರಿತೀವಿ, ಕರೆಯಲ್ಪಡುತ್ತೆ ಇದೆ. ನೆಕ್ಸ್ಟ್, 1911 ಕೃಷ್ಣರಾಜ ಸಾಗರ ಅನ್ನುವಂತಹ ಒಂದು ಬೃಹತ್ ಅಣೆಕಟ್ಟನ್ನು ಕೂಡ ಕಟ್ತಾರೆ. ಇದು ಅವರ ಕಾಲದಲ್ಲಿ ಬಂದಂತಹ ಒಂದು ನೀರಾವರಿ ಯೋಜನೆಗಳು. ನೆಕ್ಸ್ಟ್, 22nd ಪ್ರಶ್ನೆಯನ್ನು ನೋಡೋದಾದರೆ, ಹಲಗಲಿಯ ಬೇಡರು ದಂಗೆ ಹೇಳೋದಕ್ಕೆ ರೀಸನ್, ಐ ಮೀನ್ ಕಾರಣ ಏನು ಅಂತ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿಯ ಅಥವಾ ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಅನ್ನುವಂಥ ಆದೇಶವನ್ನು ಕಂಪನಿ ಸರ್ಕಾರ ಹೊರಡಿಸುತ್ತೆ. ಈ ಆದೇಶವನ್ನು ವಿರೋಧಿಸಿ ಹಲಗಲಿ ಬೇಡರ ಪೂಜಾರಿ ಹನುಮ, ಬ್ಯಾಡ್ರ ಬಾಲ, ಜಡಗರಾಮ, ಭೀಮಾ ಮೊದಲಾದಂತಹ ವೀರರ ನಾಯಕತ್ವದಲ್ಲಿ ಸಭೆಯನ್ನು ಸೇರಿ ತಮ್ಮ ಬದುಕಿನ ಆಧಾರವಾಗಿರ್ತಕ್ಕಂಥ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸ್ಬಿಟ್ರೆ ಅದರಿಂದ ನಮಗೇನು ಲಾಭ ಸಿಗುತ್ತೆ? ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಆಗುತ್ತೆ. ಸೊ ಆದ್ದರಿಂದ ಬ್ರಿಟಿಷರಿಗೆ ನಾವು ಈ ಆಯುಧಗಳನ್ನು ಕೊಡೋದಕ್ಕೆ ಒಪ್ಕೋಬಾರ್ದು,
ಆದರೆ ಬ್ರಿಟಿಷ್ ಸಿಪಾಯಿಗಳು ಬಂದು ಬಲವಂತವಾಗಿ ಆಯುಧಗಳನ್ನು ಕಸಿದುಕೊಳ್ಳಕ್ಕೆ ಏನಾದರೂ ಪ್ರಾರಂಭಿಸಿದ್ರೆ ನಾವು ಅವರ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂಥದ್ದು ಅವರ ತೀರ್ಮಾನ ಆಗಿತ್ತು. ಕೊನೆಗೂ ಸಹ ಬ್ರಿಟಿಷರು ಆಯುಧಗಳನ್ನು ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಹಲಗಲಿಯ ಬೇಡರು ಬ್ರಿಟಿಷರ ಮೇಲೆ ದಂಗೆಯನ್ನು ಏಳ್ತಾರೆ. ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತ್ತರಿಗೂ ಲವನಿಗೂ ನಡೆದಂಥ ಸಂವಾದವನ್ನು ಬರೆಯಿರಿ. ಲವನ ಆಶ್ರಮದ ಕೈದೋಟವನ್ನು ಹೊಕ್ಕು ಯಜ್ಞಾಶ್ವವನ್ನು ತನ್ನ ಉತ್ತರೀಯದಿಂದ ಅಂದರೆ ಬಾಳೆಯ ಗಿಡಕ್ಕೆ ಕಟ್ಟಿ ಹಾಕ್ತಾನೆ. ಇದನ್ನು ಕಂಡು ಹೆದರದಂತಹ ಮುನಿಸುತ್ರು ಅಯ್ಯೋ ಬೇಡ ಬೇಡ, ಅರಸುಗಳು ರಾಜರ ಒಂದು ಕುದುರೆ ಇದು, ಅದನ್ನು ಬಿಟ್ಬಿಡು, ನಮ್ಮನ್ನು ಅವ್ರು ಬಂದರೆ ಹೊಡೀತಾರೆ ಎಂದು ಹೇಳ್ತಾರೆ. ಆಗ ಲವ ನಗ್ತಾ ನಗ್ತಾ ಹೇಳ್ತಾನೆ, ಹಾರುವವರು ಮಕ್ಕಳು ಹೆದರಿದರೆ ಇದಕ್ಕೆ ಜಾನಕಿಯ ಮಗ ಅನ್ನುವಂಥವನು ಹೆದರ್ತಾನೆಯೇ, ನೀವು ಹೋಗಿ ಎಂದು ಶೌರ್ಯದಿಂದ ಹೇಳ್ತಾನೆ. ಅಂದರೆ ಬ್ರಾಹ್ಮಣರ ಮಕ್ಕಳು ಇದಕ್ಕೆ ಎದುರ್ಕೊಂಡ್ರೆ ಜಾನಕಿಯ ಮಗ ನಾನು ಇದಕ್ಕೆ ಎದುರ್ಕೊಳ್ಳೋದುಂಟ, ಸೊ ಖಂಡಿತವಾಗ್ಲೂ ಸಾಧ್ಯ ಇಲ್ಲ, ನೀವು ಹೋಗಿ. 24ನೆಯ ಪ್ರಶ್ನೆ ಅನ್ನುವಂಥದ್ದನ್ನ ನೋಡೋದಾದರೆ, ಶೂದ್ರರು ಮತ್ತು ಶೂದ್ರತ್ವದ ಬಗ್ಗೆ ವಿವೇಕಾನಂದರ ಅಭಿಪ್ರಾಯ ಏನು? ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿ ಶೂದ್ರರು ಅಸ್ಪೃಶ್ಯರು ಸ್ವತಂತ್ರಹೀನರಾಗಿ ಗುಲಾಮತನ ಅನುಭವಿಸುವುದನ್ನು ಟೀಕಿಸುವ ವಿವೇಕಾನಂದರು ಶೂದ್ರ ವರ್ಗ ತನ್ನ ಊಳಿಗಮಾನ್ಯ ಸ್ವಭಾವವನ್ನು ಬಿಟ್ಟು ಹೊರಗಡೆ ಬರಬೇಕು ಎಂದು ಕರೆ ಕೊಡ್ತಾರೆ. ಮುಂದೊಮ್ಮೆ ಶೂದ್ರರು ತಮ್ಮ ಶೂದ್ರತ್ವದ ಶಕ್ತಿಯಿಂದಲೇ ಮೇಲೇಳುವ ಕಾಲ ಬರುತ್ತೆ ಎಂದು ಭಾವಿಸ್ತಾರೆ. 25ನೇ ಪ್ರಶ್ನೆ, ವಸಂತ ಮುಖ ತೋರಲಿಲ್ಲ ಅನ್ನುವಂಥ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಮಾವಿನ ಮರಗಳು ಮೈ ತುಂಬಿ ನಿಂತಿವೆ, ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರಾಡ್ತಿವೆ, ಕೋಗಿಲೆಗಳು ಮನದುಂಬಿ ಇಂಪಾಗಿ ಹಾಡ್ತಿವೆ, ಕಡಲುಗಳು ಉಕ್ಕಿ ಹರಿತಾ ಇದ್ದಾವೆ, ಮಲ್ಲಿಗೆ ಹೂವು ಮುಗುಳು ನಗೆಯನ್ನು ಬೀರ್ತಾ ಇದೆ, ಹೊಳೆಯುವ ರಂಗವಲ್ಲಿ ಅಥವಾ ರಂಗೋಲಿ ಬಾವಿಲರ ತಳತಳಿಸುತ್ತಿದ್ದಾನೆ, ಈ ರೀತಿ ವಸಂತ ಮುಖ ತೋರಲಿಲ್ಲ ಅನ್ನುವಂಥ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಅನ್ನುವಂಥದ್ದು ನಡೆದಿದೆ. ಅಥವಾ ಭಗತ್ ಸಿಂಗ್ ಮತ್ತು ಆತನ ಸಹಚರರಿಗೆ ಗೆದ್ದಲ್ಲು ಶಿಕ್ಷೆಯಾಗೋದಕ್ಕೆ ಕಾರಣ ಏನು? ಜಲಿಯನ್ ವಾಲಾಭಾಗ್ನ ರಕ್ತಸಿಕ್ತವಾಗಿದ್ದಂತಹ ಮಣ್ಣನ್ನು ನಿಧಿಯಂತೆ ಕಾಪಾಡಿಕೊಂಡು ಬಂದಿದ್ದಂತಹ ಬಾಲಕ ಭಗತ್ ಸಿಂಗ್ ಮುಂದೆ ತನ್ನ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸ್ಕೋತಾನೆ. ಇದರ ಫಲವಾಗಿ ತನ್ನ ಸಹಚರರೊಂದಿಗೆ ಮರಣದಂಡನೆಯನ್ನು ಕೂಡ ಇವನು ಪಡ್ಕೋಬೇಕಾಗತ್ತೆ, ಅಂದರೆ ಮರಣದಂಡನೆಗೆ ಗುಡಿಯಾಗ್ತಾನೆ ಅನ್ನುವಂಥದ್ದು. ಅಂಗಿ ಎಂಬ ಉತ್ತರ ಬರುವ ಬೆಳಗಿನ ಬಿನ್ನಾಣ ಅಥವಾ ಬೆಳಗಿನ ಪ್ರಶ್ನೆಯನ್ನು ತಿಳಿಸಿ. ಕೈಯುಂಟು ಕಾಲಿಲ್ಲ ಶಿರಹರಿದ ಮುಂಡ, ಮೈಯೊಳಗೆ ನವಗಾಯ ಒಂಬತ್ತು ತುಂಡ, ಒಯ್ಯನೊಯ್ಯನೆ ಬಂದು ಹೆಗಲೇರಿಕೊಂಡ, ರಾಯ ರಾಯರಿಗೆಲ್ಲ ತಾನೇ ಪ್ರಚಂಡ. ಈ ರೀತಿ ಒಂದು ಆ ಒಂದು ಪ್ರಶ್ನೆ ಅನ್ನುವಂಥದ್ದಿದೆ. ಈ ಒಂದು ಉತ್ತರವನ್ನು ನೀವಲ್ಲಿ ಬರಿಬೇಕಾಗುತ್ತೆ. ಇದಿಷ್ಟು ಕೂಡ 27 ಪ್ರಶ್ನೆಗಳಿಗೆ ನಾವು ಈಗಾಗಲೇ ಉತ್ತರಗಳನ್ನು ಕೊಟ್ಟಿದ್ದೀವಿ. ಇನ್ನು ಉಳಿದಂತಹ ಪ್ರಶ್ನೆಗಳು ಸಹ ಇದ್ದಾವೆ, ಅಂದರೆ ಕವಿ ಕೃತಿ ಪರಿಚಯ ಇರ್ಬೋದು, ಅಥವಾ ಪ್ರಸ್ತಾರ ಹಾಕೋದಿರ್ಬೋದು, ಅಥವಾ ಇದು ಏನು 3-4 ವಾಕ್ಯಗಳಲ್ಲಿ ಉತ್ತರಿಸಿ ಗಾದೆ ಮಾತು, ಇನ್ನು ಉಳಿದಂತಹ ಪ್ರಶ್ನೆ ಮನವನ್ನು ಹರಿಸೋಣ. ಅವುಗಳಿಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಈ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ, ಹಾಗೆ ಇದನ್ನು ನೀವು PDFಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕನ್ನಡ ದೇವಿಗೆಯವರ ಒಂದು ಅಫಿಷಿಯಲ್ ಪೇಜ್ನ ಒಂದು ಲಿಂಕ್ ಅನ್ನುವಂಥದ್ದನ್ನ ಕೊಟ್ಟಿರ್ತೀನಿ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಪೇಜಿಗೆ ಬರ್ತೀರಾ. ಸೊ ಇಲ್ಲಿ ಪರೀಕ್ಷೆಯ ಮಾದರಿ ಉತ್ತರ ಪತ್ರಿಕೆ ಡೌನ್ಲೋಡ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಆಗುತ್ತೆ. ಓಕೆನಾ? ಹಾಗೆ ಪರೀಕ್ಷೆಯಲ್ಲಿ ಯಾರಾದರೂ ಪಾಲ್ಗೊಂಡಿದ್ರೆ ಅವರ ಫಲಿತಾಂಶವನ್ನು ಸಹ ನೀವು ನೋಡ್ಕೋಬಹುದು. ಅಂದರೆ ಈಗಾಗಲೇ ಪರೀಕ್ಷೆ ನಡೆದಿದೆ 4ನೇ ತಾರೀಕು, ಬಟ್ ಅದರಲ್ಲಿ ನೀವು ಭಾಗವಹಿಸಿದ್ರೆ ಅದರ ಫಲಿತಾಂಶವನ್ನು ಸಹ ನೀವು ಇಲ್ಲಿಂದ ನೋಡ್ಕೋಬಹುದು. ಎಸ್ ನೋಡಿ, ಈಗ ಅದ್ರ ಮೇಲೆ ನಾನು ಉತ್ತರ ಪತ್ರಿಕೆ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಡೌನ್ಲೋಡ್ ಆಗಿದೆ. ಸೊ ಓಪನ್ ಮಾಡಿದ ತಕ್ಷಣ ಈ ರೀತಿ ಅದು ನಿಮಗೆ ಕಾಣಿಸುತ್ತೆ ಅನ್ನುವಂಥದ್ದು ಅಂತ. ಓಕೆನಾ? ನೆಕ್ಸ್ಟ್ ಉಳಿದಂತಹ ಪ್ರಶ್ನೆಗಳಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಈ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ, ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಒಂದು ಭಾಗದಲ್ಲಿ ನಾವು Part 2 ಅನ್ನುವಂಥದ್ದನ್ನ ನೋಡೋಣ ಅಂತ ಹೇಳ್ತಾ, ಸೊ ಮುಂದಿನ ಒಂದು ವಿಡಿಯೋದೊಂದಿಗೆ ಹಾಜರಾಗ್ತೀನಿ. ಧನ್ಯವಾದಗಳು, ಶುಭ ದಿನ, ಟೇಕ್ ಕೇರ್ ಅಂಡ್ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳ ಲಿಂಕ್ ಸಹ ಅಲ್ಲಿರುತ್ತೆ. ನಾನು ಟೆಲಿಗ್ರಾಮಲ್ಲೂ ಕೂಡ ಈ PDFನ್ನು ಹಾಕಿರ್ತೀನಿ. ಸೊ ನೀವಿನ್ನೂ ನಮ್ಮ ಚಾನಲ್ನ ಫಾಲೋ ಮಾಡಲಿಲ್ಲ ಅಂತಂದರೆ ಸೋಷಿಯಲ್ ಮೀಡಿಯಾದ ಮುಖಾಂತರ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.